श्री महागणपतये नमः, श्री गुरुभ्यो नमः, हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु जून तिंगळ भविष्य निम्गेल्ल मेष राशियिंद मीन राशिवरेगू जून तिंगळल्लि ಯಾವ ರಾಶಿಗೆ ಏನೇನು ಫಲ ಅನ್ನೋಂಥ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿದ್ದೀನಿ. ಕೆಲವರಿಗೆ ಇವಾಗ ಕುತೂಹಲ ಇರುತ್ತೆ, ಜೂನ್ ತಿಂಗಳಲ್ಲಿ ನಮಗೇನಾದರೂ ವರ ಆಗುತ್ತಾ, ಆಶೀರ್ವಾದ ಸಿಗುತ್ತಾ, ಅಥವಾ ನಮಗೆಲ್ಲ ಅದೃಷ್ಟ ಬರುತ್ತಾ, ಸಂಪತ್ತಿನ ದಾರಿ ತೋರಿಸುತ್ತಾ ಜೂನ್ ತಿಂಗಳಲ್ಲಿ ಅಂತ ನಿಮಗೆಲ್ಲ ಇರುತ್ತೆ. ಹಂಗಾದ್ರೆ ಜೂನ್ ತಿಂಗಳಲ್ಲಿ ಈ ನಾಲ್ಕು ರಾಶಿಯವರಿಗೆ ವರ ಆಗುತ್ತೆ, ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ರಾಶಿಗಳು ಯಾವುದು ಅನ್ನೋಂಥ ವಿಚಾರ ಈಗ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೂನ್ 2022 ಅಂದರೆ 2022 ಜೂನ್ ತಿಂಗಳಲ್ಲಿ ಈ ರಾಶಿಚಕ್ರಗಳ ಜನರು ಎಲ್ಲದರಲ್ಲೂ ಯಶಸ್ಸನ್ನು ಪಡಿತೀರಿ. ಈ ತಿಂಗಳು ಆದಾಯದಲ್ಲಿ ಅಗಾಧವಾದ ಬೆಳವಣಿಗೆ ಸಾಧ್ಯತೆ ಇದೆ. ಅದರಲ್ಲಿ ನಿಮ್ಮ ರಾಶಿನೂ ಇದೆಯಾ ಅನ್ನೋದಕ್ಕೆ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. ಜೂನ್ ತಿಂಗಳು ಮಳೆಗಾಲವಾದರೂ ಈ ಮಾಸದಲ್ಲಿ ಅನೇಕ ಹಬ್ಬ ಹರಿದಿನಗಳು ನಡೆಯುತ್ತೆ, ಇದರೊಳಗೆ ಹಲವು ಗ್ರಹಗಳ ಸಂಚಾರವು ಕೂಡ ನಡೆಯುತ್ತೆ. ಈ ತಿಂಗಳು ಸೂರ್ಯ, ಶುಕ್ರ, ಮಂಗಳ ಗ್ರಹ ರಾಶಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಶನಿ ಕೂಡ ಈ ತಿಂಗಳಲ್ಲಿ ಹಿಮ್ಮುಖ ಚಲನೆ, ಬುಧ ಕೂಡ ರಾಶಿ ಬದಲಾವಣೆ, ಇದೆಲ್ಲರ ಪರಿಣಾಮ ಜೂನ್ ತಿಂಗಳಲ್ಲಿ ಅದೃಷ್ಟ ಮತ್ತು ಸಂಪತ್ತಿನ ದಾರಿ ಅನ್ನುವಂಥದ್ದು ಈ ನಾಲ್ಕು ರಾಶಿಯವರಿಗೆ ಇದೆ. ಅಂಥ ರಾಶಿಗಳು ಯಾವುದು ಅಂದರೆ, ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಜೂನ್ ತಿಂಗಳು ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದು. ಮೇಷರಾಶಿ ಜಾತಕರ ವಿದ್ಯಾರ್ಥಿಗಳು ಓದಿನಲ್ಲಿ ಅಗಾಧ ಯಶಸ್ಸನ್ನು ಪಡಿತೀರಿ. ಮೇಷರಾಶಿ ಜಾತಕರು ಯಾರು, ಮೇಷರಾಶಿ ಜಾತಕರಿದ್ದೀರಿ, ಪ್ರೀತಿಯ ಜೀವನಕ್ಕೂ ಸಮಯ ನಿಮಗೆ ಪ್ರೀತಿಯ ಸಮಯ ಕೊಟ್ಟಿರ್ತೀರಲ್ಲ ಅದು ಆಹ್ಲಾದಕರವಾಗಿರುತ್ತೆ. ವೃತ್ತಿ ನಿರತರಿಗೆ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗುತ್ತೆ. ಹಣಕಾಸಿನ ಸ್ಥಿತಿಯು ಬಲವಾಗಿ ಇರುತ್ತೆ. ಆರೋಗ್ಯ ದೃಷ್ಟಿಯಿಂದಲೂ ಸಮಯ ಅನುಕೂಲಕರವಾಗಿದೆ ಮೇಷರಾಶಿ ಜಾತಕರಿಗೆ. ಇನ್ನು ರಾಶಿಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿಯವರಿಗೂ ಕೂಡ ಟೈಮ್ ಚೆನ್ನಾಗಿರುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿಗತಿಯು ಬಲವಾಗಿರುತ್ತೆ. ಕೌಟುಂಬಿಕ ಜೀವನ ಈ ತಿಂಗಳು ಅದ್ಭುತವಾಗಿರುತ್ತೆ. ನೀವು ಹಣವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಿ. ಕೆಲಸ ಮಾಡುವ ಜನರು ಜೂನ್ ತಿಂಗಳು ಸಂಪೂರ್ಣ ಪ್ರಯೋಜನವನ್ನು ನೀವು ವೃಷಭ ರಾಶಿಯವರು ಪಡಿತೀರ. ನೀವು ಪ್ರಚಾರವನ್ನು ಕೂಡ ಪಡಿತೀರ. ರಾಜಕಾರಣಿಗಳಿರ್ಬೋದು, ಸೆಲೆಬ್ರಿಟೀಸ್ ಇರ್ಬೋದು, ಒಳ್ಳೆ ಪ್ರಚಾರ, ಜನಪ್ರಿಯತೆ ನಿಮ್ಮದು ರಾಜಕಾರಣಿಗಳದ್ದು ಹೆಚ್ಚಾಗುತ್ತೆ. ಪ್ರೀತಿಯ ಜೀವನ ಮತ್ತು ಆರೋಗ್ಯ ದೃಷ್ಟಿ ಕೂಡ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಮಂಗಳಕರವಾಗಿದೆ ವೃಷಭ ರಾಶಿ ಜಾತಕರಿಗೆ. ವ್ಯಾಪಾರಸ್ಥರು ಸಹ ಈ ತಿಂಗಳು ಪ್ರಗತಿಯನ್ನು ಸಾಧಿಸುತ್ತೀರಿ ವೃಷಭ ರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಉದ್ಯೋಗಸ್ಥರಿಗೆ ಈ ತಿಂಗಳು ಶುಭ ಫಲ ಸಿಗುತ್ತೆ. ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಿದ್ದೀರಿ ಅವರಿಗೆಲ್ಲ ಉದ್ಯೋಗದಲ್ಲಿ ವರ್ಗಾವಣೆಯಾಗುವ ಸಂಭವವಿದೆ, ಟ್ರಾನ್ಸ್ಫರ್ ಆಗ್ಬೋದು. ನಿಮಗೆ ಸಂತೋಷವನ್ನು ತರುತ್ತೆ. ವ್ಯಾಪಾರಸ್ಥರು ಈ ತಿಂಗಳು ಉತ್ತಮ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತೆ. ಆದಾಯವನ್ನು ಹೆಚ್ಚಿಸಲು ಬಲವಾದ ಅವಕಾಶಗಳಿದೆ ಮಿಥುನ ರಾಶಿಯವರಿಗೆ. ಮನೆಯ ಇತರೆ ಮಂದಿ ಕೂಡ ದುಡಿಮೆ ಆರಂಭಿಸುತ್ತಾರೆ. ಮಕ್ಕಳನ್ನು ದುಡಿಯಕ್ಕೆ ಹೋದಾಗ ತಂದೆಗೆ ಸಹಾಯ ಆಗುತ್ತೆ, ಒಬ್ಬರಲ್ಲ ಇಬ್ಬಿಬ್ಬರು ದುಡಿತಾ ಇದ್ದಾರೆ ಅನ್ನುವಂಥದ್ದು. ಜವಾಬ್ದಾರಿ ಕೊಂಚ ಕಡಿಮೆ ಆಗುತ್ತೆ. ನಿಮಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಇನ್ನು ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವ್ರಿಗೆ ಹೇಗಿದೆ ಜೂನ್ ತಿಂಗಳು ಅಂದರೆ, ಉದ್ಯೋಗಸ್ಥರಿಗೆ ಶುಭಕರವಾಗಿದೆ. ನೀವು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ಈ ತಿಂಗಳು ಸಾಧ್ಯ ಆಗುತ್ತೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ನೀವು ಪಡಿತೀರಾ. ಎಲ್ಲೋ ಸಿಕ್ಕಿಬಿದ್ದ ನಿಮ್ಮದೇ ದೊಡ್ಡ ಮೊತ್ತದ ಹಣ ಕೈ ಸೇರಿ ಸಮಾಧಾನ ತರುತ್ತೆ. ಎಲ್ಲೋ ಸೇರ್ಕೊಂಡಿರುತ್ತೆ, ನಿಮ್ಮ ಅದೃಷ್ಟದ ದುಡ್ಡು ಬರಬೇಕು. ಅದು ಈ ತಿಂಗಳು ಜೂನ್ ತಿಂಗಳಲ್ಲಿ ಬರುವ ಸಾಧ್ಯತೆಗಳು. ಸಂತೋಷ ಮತ್ತು ಸಮೃದ್ಧಿ ಅದು ಕೂಡ ಇರುತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ. ಇನ್ನು ರಾಶಿಚಕ್ರದಲ್ಲಿ
ಹತ್ತನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರಿಗೆ ಈ ತಿಂಗಳು ಬಡ್ತಿ ದೊರೆ ಪಡೆಯುವ ಬಲವಾದ ಅವಕಾಶಗಳಿವೆ. ಅಂದರೆ ಪ್ರಮೋಷನ್ಗಳು ಪಡೆಯುತ್ತದೆ. ಮೇಲಾಧಿಕಾರಿಯು ನಿಮ್ಮ ಕೆಲಸವನ್ನು ಶ್ಲಾಘಿಸುತ್ತಾರೆ. ನಿಮಗಿಂತ ಹೈಯರ್ ಆಫೀಸರ್ಸು ನೀವು ಕೆಲಸವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ಸಮಯ ಬಹಳ ಉತ್ತಮವಾಗಿದೆ. ಮಕರ ರಾಶಿಯವರಿಗೆ ನಿಮ್ಮ ಆಸೆ ಈಡೇರುತ್ತೆ. ವ್ಯಾಪಾರದಲ್ಲಿ ಹೂಡಿಕೆ ಉತ್ತಮ ಲಾಭವನ್ನು ನೀವು ಪಡಿತೀರಿ. ಕೆಲಸದ ಕಾರಣ ಈ ತಿಂಗಳು ಅನೇಕ ಪ್ರವಾಸಗಳನ್ನು ಕೂಡ ನೀವು ಮಾಡುವ ಸಾಧ್ಯತೆಗಳಿದೆ. ಒಳ್ಳೆಯ ಹಣ ಸಿಗುವ ಭರವಸೆ ಮಕರ ರಾಶಿಯವರಿಗೆ ಇದೆ. ಅಂದರೆ ಯಾವ ರಾಶಿಯ ಅದೃಷ್ಟ, ಯಾವ ರಾಶಿಯವರಿಗೆ ವರ ಜೂನ್ ತಿಂಗಳಲ್ಲಿ ಅನ್ನುವಂಥ ವಿಚಾರ ತಿಳಿಸಿದ್ದೀನಿ. ಈ ನಾಲ್ಕು ರಾಶಿಯ ವಿಚಾರವನ್ನು ತಿಳಿಸಿದ್ದೀನಿ. ಮೇಷ, ವೃಷಭ, ಮಿಥುನ, ಧನಸ್ಸು ಮತ್ತು ಮಕರ ರಾಶಿ. ಈ ನಾಲ್ಕು ಐದು ರಾಶಿಗಳು ಯಾವ ಹೇಳಿದೆ ಈಗ? ಮೇಷ, ವೃಷಭ, ಮಿಥುನ, ಧನಸ್ಸು, ಆಮೇಲೆ ಮಕರ. ಒಟ್ಟು ಐದು ರಾಶಿಗಳು. ಈ ಐದು ರಾಶಿಗಳಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿದೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.